ದೇಶವಾಸಿಗಳಿಗೆ ಮತ್ತೊಂದು ಶಾಕ್ ಕೊಟ್ಟ ಮೋದಿ ಸರ್ಕಾರ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿ ಆದೇಶ ನಿಮ್ಮ ಹತ್ರ ಎರಡು ಸಾವಿರ ನೋಟ್ ಇದ್ರೆ ಬ್ಯಾಂಕಲ್ಲಿ ಈಗಲೇ ಚೇಂಜ್ ಮಾಡಿಕೊಡಿ ಯಶಸ್ವಿ ನಮಸ್ಕಾರ ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರು ಇಡೀ ದೇಶ ರಾತ್ರಿ ಎಂಟು ಗಂಟೆಗೆ ಒಂದು ರೀತಿ ಶಾಕ್ಗೆ ಒಳಗಾಗಿತ್ತು ಪ್ರಧಾನಿ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಒಂದು ಮಹತ್ವದ ಆದೇಶವನ್ನು ಘೋಷಣೆ ಮಾಡಿದರು ಅದೇನಪ್ಪ ಅಂದರೆ ಈವರೆಗೆ ಅಂದರೆ ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟನೇ ತಾರೀಕುವರೆಗೆ ಚಲಾವಣೆಯಲ್ಲಿ ಇದ್ದಂಥ ನೋಟ್ಗಳನ್ನು ಬ್ಯಾನ್ ಮಾಡಲಾಗಿತ್ತು ಆಗ ವಿಶೇಷವಾಗಿ ಐನೂರು ರೂಪಾಯಿ ಆಗಿರ್ಬೋದು ಹಳೆಯ ನೋಟ್ಗಳನ್ನು ಬ್ಯಾನ್ ಮಾಡೋಂಥ ಒಂದು ಆದೇಶವನ್ನು ತರಲಾಗಿತ್ತು ಹೊಸ ನೋಟ್ಗಳ ಚಲಾವಣೆಗೆ ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ವಿಶ್ ಆಮೇಲೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟನ್ನು ಚಲಾವಣೆಗೆ ತರಲಾಗಿತ್ತು ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟನೇ ತಾರೀಕಿಂದ ಈಗ ಮತ್ತೊಂದು ಘೋಷಣೆ ಹೊರಬಂದಿದೆ ಅದೇನಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ನೋಟ್ ಈಗ ಬ್ಯಾನ್ ಆಗಿದೆ ಮೇ ಇಪ್ಪತ್ತ ಮೂರನೇ ತಾರೀಕಿಂದ ನೀವು ನಿಮ್ಮ ನೋಟನ್ನು ಚಲಾವಣೆ ಸ್ಟಾಪ್ ಮಾಡಿ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ನೋಟ್ ಇದ್ದರೆ ನೀವು ಬ್ಯಾಂಕ್ ಹೋಗಿ ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಆಫರನ್ನು ಈಗ ಆರ್ ಬಿ ಐ ಕೊಟ್ಟಿದೆ ಎಲ್ಲ ಬ್ಯಾಂಕ್ಗಳಿಗೆ ಆರ್ ಬಿ ಐ ಸೂಚನೆಯನ್ನು ಕೊಟ್ಟಿದೆ ಮೇ ಇಪ್ಪತ್ತ್ಮೂರನೇ ತಾರೀಕು ಬಳಿಕ ಎರಡು ಸಾವಿರ ರೂಪಾಯಿ ನೋಟ್ ಏನಿದೆ ಆ ನೋಟನ್ನು ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಬಹುದು ಬೇರೆ ಬೇರೆ ಬ್ಯಾಂಕ್ಗಳಿಗೂ ಹೋಗಿ ಸೊ ಅಂದರೆ ಅಧಿಕೃತವಾಗಿ ಆರ್ ಬಿ ಐ ಈಗ ಒಂದು ಸೂಚನೆಯನ್ನು ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಗಿದೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಚಲಾವಣೆ ಇನ್ನು ಮುಂದೆ ಇರಲ್ಲ ಎರಡು ಸಾವಿರ ರೂಪಾಯಿ ನೋಟಿನ ಚಲಾವಣೆ ಇರೋದಿಲ್ಲ ಇನ್ನು ಮುಂದೆ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿದೆ ಆರ್ ಬಿ ಐ ಏನಿದೆ ಅಂತ ನೋಡೋದಾದರೆ ತುಂಬ ಈ ಮಹತ್ವದ್ದು ನಾನು ಆಗಲೇ ಹೇಳಿದಂತೆ ನವೆಂಬರ್ ಎರಡು ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರಲ್ಲಿ ನೋಟ್ ಬ್ಯಾನೇನು ಡಿಸಿಷನ್ ಆಗಿತ್ತು ಅದಾದಂತರ ಈ ಹೊಸ ನೋಟುಗಳು ಬಂದಿದ್ದು ಈಗ ಆರ್ ಬಿ ಐ ಕೊಟ್ಟಿರ್ತಕ್ಕಂಥ ಈ ಒಂದು ಗೈಡ್ಲೈನ್ಸ್ ಏನೇನಿದೆಪ್ಪ ಅಂದರೆ ಸೊ ಈ ಕೂಡಲೇ ಎಲ್ಲ ಬ್ಯಾಂಕ್ಗಳು ಎರಡು ಸಾವಿರ ರೂಪಾಯಿ ನೋಟನ್ನು ಇಶ್ಯೂ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದೆ ಒಂದು ಆಮೇಲೆ ಗ್ರಾಹಕರು ಅಂದರೆ ಜನರ ಬಳಿ ಎರಡು ಸಾವಿರ ರೂಪಾಯಿ ನೋಟ್ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅದಕ್ಕೆ ಮೇ ಇಪ್ಪತ್ತ ಮೂರನೇ ತಾರೀಕಿಂದ ಅವಕಾಶ ಇರುತ್ತೆ ಒಮ್ಮೆ ನೀವು ಬ್ಯಾಂಕ್ಗೆ ಹೋದರೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಇದ್ದರೆ ಇಟ್ಕೊಳ್ಳಿ ಮನೆಯಲ್ಲೇ ಆದರೆ ಒಂದೇ ಸಲ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ ಒಂದು ಸಾರಿ ನೀವು ಬ್ಯಾಂಕಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಚೇಂಜ್ ಮಾಡ್ಕೊಬಹುದು ಅಂದರೆ ಹತ್ತು ನೋಟು ಎರಡು ಸಾವಿರ ರೂಪಾಯಿನ ಹತ್ತು ನೋಟನ್ನು ನೀವು ಒಮ್ಮೆ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಬೋದು ಅದಕ್ಕೆ ಮಾತ್ರ ಅವಕಾಶ ಇದೆ ಸೊ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ಹಿಡ್ದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಿಮ್ಮ ಹತ್ರ ಇರ್ತಕ್ಕಂಥ ಎರಡು ಸಾವಿರ ರೂಪಾಯಿ ನೋಟನ್ನು ಚೇಂಜ್ ಮಾಡ್ಕೊಳ್ಬಹುದು ಬ್ಯಾಂಕ್ಗೆ ಹೋಗಿ ಸೆಪ್ಟೆಂಬರ್ ಮೂವತ್ತರ ಬಳಿಕ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಮೊತ್ತಮ ಕೇಳಿಸ್ಕೊಳ್ಳಿ ಮೇ ಇಪ್ಪತ್ತ್ ಮೂರನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ನೀವು ನಿಮ್ಮ ಬಳಿ ಇರ್ತಕ್ಕಂಥ ಎರಡು ಸಾವಿರ ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಬ್ಯಾಂಕ್ಗಳಿಗೆ ಹೋಗಿ ಈಗಾಗಲೇ ಆಲ್ಮೋಸ್ಟ್ ಎಂಬತ್ತ ಮೂರು ಪರ್ಸೆಂಟ್ ನೋಟು ಎರಡು ಸಾವಿರ ರೂಪಾಯಿ ನೋಟನ್ನು ಇಶ್ಯೂ ಮಾಡೋದು ಈಗಾಗಲೇ ಬ್ಯಾಂಕ್ಗಳು ಸ್ಥಗಿತ ಮಾಡಿದ್ದು ಈಗ ಅಧಿಕೃತವಾಗಿ ಆರ್ ಬಿ ಐ ಅನೌನ್ಸ್ ಮಾಡಿದೆ ಎಲ್ಲ ಬ್ಯಾಂಕ್ಗಳಿಗೆ ಇನ್ನು ಮುಂದೆ ಬ್ಯಾಂಕಲ್ಲಿ ಎರಡು ಸಾವಿರ ರೂಪಾಯಿ ನೋಟನ್ನು ಇಶ್ಯೂ ಮಾಡಬೇಡಿ ಸ್ಟಾಪ್ ಮಾಡಿ ಗ್ರಾಹಕರೇನು ಜನ ಏನು ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ನೋಟ್ ಕೊಟ್ಟರೆ ಅದನ್ನು ಸ್ವೀಕರಿಸಿ ಅಂತ ಹೇಳಿದೆ ಒಮ್ಮೆ ಇಪ್ಪತ್ತು ಸಾವಿರ ರೂಪಾಯಿ ನೀವು ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಮಾಡಬಹುದು ಅಂದರೆ ನಿಮ್ಮ ಅಕೌಂಟ್ಗಾಗಬಹುದು ಅಕೌಂಟ್ಗಾದ ತಕ್ಷಣ ನಿಮ್ಮ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ ಅದು ಎರಡು ಸಾವಿರ ರೂಪಾಯಿ ನೋಟನ್ನು ಅವರು ತಗೊಳ್ತಾರೆ ಅಥವಾ ನಿಮ್ಮ ಹತ್ರ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕ್ ಅವ್ರಿಗೆ ಕೊಟ್ಟು ನೀವು ಬೇರೆ ನೋಟನ್ನು ಪಡಿಬಹುದು ಬ್ಯಾಂಕಿಂದ ನೀವು ಠೇವಣಿನೇ ಇಡಬೇಕು ಅಂತೇನಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಆ ಒಂದು ಅವಕಾಶವನ್ನು ಈಗ ಆರ್ ಬಿ ಐ ಕೊಟ್ಟಿದೆ ಸೊ ಒಟ್ಟಾರೆಯಾಗಿ ಒಂದು ರೀತಿ ಶಾಕಿಂಗ್ ನ್ಯೂಸ್ ಹಿಂದೆ ಶಾಕ್ ಆಗಿತ್ತು ಈಗ ಮತ್ತೊಂದು ನೋಟ್ ಬ್ಯಾನ್ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಗಿದೆ ನಾವು ಈಗಾಗಲೇ ಬಹುಶಃ ನೋ ಇದರಿಂದ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಕಳೆದ ಬಾರಿ ಆದಷ್ಟು ಇಂಪ್ಯಾಕ್ಟ್ ಆಗುತ್ತಾ ಆಗಲ್ಲ ಅನ್ನೋ ಚರ್ಚೆ ಇದೆ ಯಾಕಂದರೆ ಈಗಾಗಲೇ ಮಾರ್ಕೆಟಲ್ಲಿ ಎರಡು ಸಾವಿರ ನೋಟ್ ಏನಿತ್ತು ಎರಡು ಸಾವಿರ ರೂಪಾಯಿ ನೋಟು ಅದರ ಚಲಾವಣೆ ತುಂಬಾ ಕಡಿಮೆ ಆಗಿತ್ತು ಎಲ್ಲರ ಬಳಿ ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟ್ಗಳ ಚಲಾವಣೆ ಜಾಸ್ತಿ ಆಗಿತ್ತು ಸೊ ಈಗ ಬಂದಾಗ್ತಿರೋದು ಬ್ಯಾನ್ ಆಗ್ತಿರೋದು ಕೇವಲ ಎರಡು ಸಾವಿರ ರೂಪಾಯಿ ನೋಟ್ ಮಾತ್ರ ಹೀಗಾಗಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನಾಗಲ್ಲ ಏನೋ ಕೋಟಾ ನೋಟಿನ ಚಲಾವಣೆನ ತಪ್ಪಿಸೋದಕ್ಕೆ ಈ ಒಂದು ಎರಡು ಸಾವಿರ ರೂಪಾಯಿ ನೋಟನ್ನು ನಾವು ವಾಪಸ್ ತಗೊಳ್ತಾ ಇದ್ದೀವಿ ಬ್ಯಾನ್ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಆರ್ ಬಿ ಹೇಳಿದೆ ಇನ್ನೊಮ್ಮೆ ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕರೆಗೂ ಟೈಮ್ ಇದೆ ಎರಡು ಸಾವಿರ ರೂಪಾಯಿ ನೋಟನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು ನಿಮ್ಮ ಅಕೌಂಟ್ಗೆ ಹಾಕ್ಬೋದು ಬ್ಯಾಂಕ್ನಿಂದ ಬ್ಯಾಂಕ್ಗೆ ಹೋಗಿ ವಾಪಸ್ ನಿಮಗೆ ಹಣ ಬೇಕಿದ್ರೆ ಕೊಡ್ತಾರೆ ಬೇರೆ ನೋಟುಗಳನ್ನು ಇಲ್ಲ ನಮ್ಮ ಠೇವಣಿ ಹಾಕಿದರೆ ಠೇವಣಿ ಹಾಕ್ತಾರೆ ಒಮ್ಮೆ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ನೀವು ಠೇವಣಿಯಲ್ಲಿ ಇಡಬಹುದು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಬಹುದು ಹತ್ತು ನೋಟನ್ನ ಎರಡು ಸಾವಿರ ರೂಪಾಯಿ ನೋಟನ್ನ ಎಸ್ ವಿಷಯ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆದೇಶ ಬಂದಿದೆ ಈಗ ಆರ್ ಬಿ ಐನಿಂದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ